ದೆಹಲಿಯ ರಾಜ್ಪಥ್ನ ಕರ್ತವ್ಯ ಪಥ್ ಎಂದು ಮರುನಾಮಕ ಮಾಡಲಾಗಿದ್ದು, ಇದನ್ನು ಪ್ರಧಾನಿ ಮೋದಿಯವರು ನಾಳೆ ಉದ್ಘಾಟಿಸ್ತಾರೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಭಾಗವಾಗಿ ರೈಲ್ವೆ ಭೂಮಿನ ಸುದೀರ್ಘ ಅವಧಿಗೆ ಗುತ್ತಿಗೆ ಕೊಡಕ್ಕೆ ಹೊರಟಿದ್ದಾರೆ. 300 ಕಾರ್ಗೋ ಟರ್ಮಿನಲ್ ನಿರ್ಮಿಸೋದ್ರಿಂದ 1.5 ಲಕ್ಷ ಉದ್ಯೋಗ ಸೃಷ್ಟಿ ಅನ್ನೋದು ಲೆಕ್ಕಾಚಾರ. ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರದ ಅನುದಾನವನ್ನು ಅಕ್ರಮವಾಗಿ ಪಡೆದಿದ್ದ 21 ಲಕ್ಷ ರೈತರನ್ನು ಯೋಗಿ ಸರ್ಕಾರ ಗುರುತಿಸಿ ಅವರನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಕ್ರಮ ಮಾಡಿದೆ. ಸಚಿವ ಸುನೀಲ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸುಳ್ಳು ಹೇಳೋದು ನಿಲ್ಲಿಸಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು ಪಂಪ್ಸೆಟ್ಗಳ ವಿಚಾರದಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ವಾಯುಮಾಲಿನ್ಯವನ್ನು ನಿಯಂತ್ರಣಕ್ಕಾಗಿ ದೆಹಲಿಯಲ್ಲಿ ಕಳೆದ ವರ್ಷದಿಂದ ಈ ಬಾರಿ ಪಟಾಕಿ ರಹಿತ ಆಚರಿಸಿ ಅಂತ ದೆಹಲಿ ಸರ್ಕಾರ ಕರೆ ಕೊಟ್ಟಿದೆ. ಇಡೀ ಪಟಾಕಿನೇ ಅವರು ನಿಷೇಧ ಮಾಡಿಕೊಂಡಿದ್ದಾರೆ. ಬ್ರಿಟನ್ ನೂತನ ಪ್ರಧಾನಿ ಲಿಸ್ಟ್ರೂಸ್ ನಿರೀಕ್ಷೆಯಂತೆ ಪ್ರತಿಸ್ಪರ್ಧಿ ರಿಷಿ ಸುನಾಕ್ ಬೆಂಬಲಿಗರಿಗೆ ಸಂಪುಟ ಜಾಗ ಕೊಟ್ಟಿಲ್ಲ. ಗೃಹ ಸಚಿವೆಯಾಗಿ ಭಾರತ ಮೂಲದ ಸುವೆಲ್ಲಾ ಬ್ರಹ್ಮನ್ ಅವರನ್ನ ಒಬ್ಬರನ್ನ ನೇಮಿಸಿದ್ದಾರೆ. ಗಣಪತಿ ವಿಸರ್ಜನೆ ಮುಗಿಸಿ ಟ್ರ್ಯಾಕ್ಟರ್ನಲ್ಲಿ ವಾಪಸ್ಸಾಗುವ ವೇಳೆ ವಿದ್ಯುತ್ ತಂತಿ ತಗುಲಿ 3 ಮೃತಪಟ್ಟಿರುವ ದಾರುಣ ಘಟನೆ ಮೂಡಿಗೆರೆಯ ಹೊಸಹಳ್ಳಿಯಲ್ಲಿ ನಡೆದಿದೆ. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸಲ್ಲಿ ಎನ್ಐ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಪಿಎಫ್ಐ ಕಾರ್ಯದರ್ಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಣಿಪಾಲ ಸಮೂಹ ಸಂಸ್ಥೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುಂದುವರಿಸಿದ್ದಾರೆ. ಪಶ್ಚಿಮ ಬಂಗಾಳದ ಪಿನ್ನಾಗುಡಿ ಸೇನಾಸ್ಪತ್ರೆಗೆ ಆನೆಗಳು ನುಗ್ಗಿವೆ. ಕಾರ್ಡರ್ನಲ್ಲಿ ಓಡಾಡಿ ಕ್ಯಾಂಟೀನ್ ಕಿಟಿಗಾಜೆಲ್ಲ ಒಡೆದಾಕ್ಬಿಟ್ಟಿದೆ. ಗೋಧಿ ಹಿಟ್ಟಿನ ಚೀಲ ಎಲ್ಲ ಎತ್ಕೊಂಡೋಗಿದೆಯಂತೆ. ದೃಶ್ಯಾವಳಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.